ಆಗಿದ್ರು ಮಹಾದೇವ್ ಪ್ರಸಾದ್ ಅವರು ಚಾಮರಾಜನಗರ ಉಸ್ತುವಾರಿ ಸಚಿವರು ಕೂಡ ಆಗಿದ್ರು. ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಮಹಾದೇವ್ ಪ್ರಸಾದ್ ಅವರೇ ಕಾರಣ. ಬಹಳ ಸುಸಂಸ್ಕೃತ ವ್ಯಕ್ತಿಯಾಗಿದ್ರು ಮಹಾದೇವ್ ಪ್ರಸಾದ್ ಅಂತ ಹೇಳಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಸಾವು ಎಷ್ಟು ಅನಿಶ್ಚಿತ ಅನ್ನೋದಕ್ಕೆ ಇದು ಉದಾಹರಣೆ ಅಂತ ಕೂಡ ಸಿಎಂ ಈ ಸಂದರ್ಭದಲ್ಲಿ ಹೇಳ್ತಾ ಮಹಾದೇವ್ ಪ್ರಸಾದ್ ಅವರ ಸಾವಿಗೆ ತೀವ್ರ ಸಂತಾಪವನ್ನ ಸೂಚಿಸಿದ್ರು. ನೋ ಸಾವಿನಿಂದಾಗಿ ನಾನು ಒಳ್ಳೆ ಸ್ನೇಹಿತನೊಬ್ಬನನ್ನ ಕಳೆದುಕೊಂಡಿದ್ದೇನೆ, ಒಬ್ಬ ದಕ್ಷ ಮಂತ್ರಿಯನ್ನ ಕೂಡ ನಮ್ಮ ಸರ್ಕಾರ ಕಳೆದುಕೊಂಡಿದೆ, ಓರ್ವ ನಾಯಕನನ್ನ ಕಾಂಗ್ರೆಸ್ ಪಕ್ಷ ಕಳೆದುಕೊಂಡಿದೆ ಅನ್ನೋ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಸಂದರ್ಭದಲ್ಲಿ ಹೇಳಿದ್ರು. ಇನ್ನು ಯಾವುದೇ ಪಕ್ಷವಾಗ್ಲಿ ತುಂಬಾನೇ ನಿಷ್ಠೆಯಿಂದ ಇದ್ರು ಪ್ರಸಾದ್ ಅವರು. ಅವರ ಸಾವಿನ ದುಃಖ ಭರಿಸುವ ಶಕ್ತಿ ಅವರ ಕುಟುಂಬಕ್ಕೆ ನೀಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ. ಜೊತೆಗೆ ಆತ್ಮಕ್ಕೆ ಶಾಂತಿ ಕೂಡ ಸಿಗ್ಲಿ ಮಹಾದೇವ್ ಪ್ರಸಾದ್ ಅವರಿಗೆ ಅಂತ ಕೋರ್ಕೊಳ್ತೀನಿ ಅಂತ ಹೇಳಿ ಸಿಎಂ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇನ್ನು ಪ್ರತಿಕ್ರಿಯೆಯನ್ನ ನೀಡುವ ಸಂದರ್ಭದಲ್ಲಿ ಸಿಎಂ ಗದ್ಗದಿತರಾಗಿದ್ರು. ಯಾಕಂತಂದ್ರೆ ಅವರೇ ಹೇಳ್ದಾಗೆ ಸಾಕಷ್ಟು ಆಪ್ತರಾಗಿದ್ರು ಮಹಾದೇವ್ ಪ್ರಸಾದ್ ಅವರು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ತನ್ನ ಗೆಳೆಯನನ್ನ ಒಬ್ಬ ಮಂತ್ರಿ ಅಥವಾ ಸಚಿವ ಸಂಪುಟ ಸಹೋದ್ಯೋಗಿ ಅನ್ನೋದಕ್ಕಿಂತ ಒಬ್ಬ ಗೆಳೆಯನನ್ನ ಕಳೆದುಕೊಂಡ ದುಃಖ ಅವರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿದೆ. ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆಯನ್ನ ನೀಡ್ತಾ ಸಿಎಂ ಸಿದ್ದರಾಮಯ್ಯ ಸಾಕಷ್ಟು ಭಾವುಕರಾಗಿದ್ರು. ಮಾತನಾಡುವ ಸಂದರ್ಭದಲ್ಲಿ ಅವರ ಮಾತುಗಳು ಗದ್ಗದಿತವಾಗಿದ್ವು. ಒಬ್ಬ ಒಳ್ಳೆಯ ಗೆಳೆಯನನ್ನ ನಾನು ಕಳ್ಕೊಂಡಿದ್ದೀನಿ, ಹಾಗೆ ಒಬ್ಬ ದಕ್ಷ ಮಂತ್ರಿಯನ್ನ ನಮ್ಮ ಸರ್ಕಾರ ಕಳೆದುಕೊಂಡಿದೆ, ಕಾಂಗ್ರೆಸ್ ಪಕ್ಷ ಒಬ್ಬ ಒಳ್ಳೆಯ ಮುಖಂಡನನ್ನ ಒಬ್ಬ ನಾಯಕನನ್ನ ಕಳೆದುಕೊಂಡಿದೆ ಅಂತ ಪ್ರತಿಕ್ರಿಯೆ ನೀಡಿದ್ರು. ಮತ್ತೆ ನಮಗೆಲ್ಲ ದಿಗ್ಭ್ರಮೆಯನ್ನ ಉಂಟು ಮಾಡಿದೆ. ಮುಲುಗಿದ್ದಾಗಲೇನೆ ಬೆಳಗಿನ ಜಾವ ಹೃದಯಾಘಾತ ಆಗಿದೆ. ಅವರು ಅತ್ಯಂತ ನನ್ನ ಆಪ್ತರಲ್ಲಿ ಒಬ್ಬರು. ನನಗೆ ವೈಯಕ್ತಿಕವಾಗಿ ದೊಡ್ಡ ನಷ್ಟ ಆಗಿದೆ. ಮತ್ತೆ ನಮ್ಮ ಪಕ್ಷಕ್ಕೂ ಕೂಡ